ವೀಕ್ಷಕರೇ ಎಡಿಟರ್ಸ್ ಸ್ಪಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಒಂದು ಫೆಬ್ರವರಿಯಲ್ಲಿ ಅಫ್ಘಾನಿಸ್ತಾನದ ಬಾಮಿಯಾನಲ್ಲಿರುವ ಬುದ್ಧ ಪ್ರತಿಮೆಗಳನ್ನು ತಾಲಿಬಾನ್ ಆಡಳಿತ ಒಡೆದು ಹಾಕುತ್ತದೆ ಆಗ ಜಾಗತಿಕವಾಗಿ ತೀವ್ರ ವಿರೋಧಗಳು ವ್ಯಕ್ತವಾಗುತ್ತವೆ ಮತ್ತು ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸುತ್ತದೆ ತಾಲಿಬಾನ್ ಜೊತೆ ಮಾತಾಡುವಂತೆ ಇಸ್ಲಾಮಿಕ್ ರಾಷ್ಟ್ರಗಳ ಸಂಘಟನೆಯಾದ ಓಸಿಯೊಂದಿಗೆ ವಿಶ್ವಸಂಸ್ಥೆ ಮನವಿಯನ್ನು ಮಾಡಿಕೊಳ್ಳುತ್ತೆ ಅಂದು ತಾಲಿಬಾನಿಗೆ ಮಾನ್ಯತೆ ನೀಡಿದ್ದ ರಾಷ್ಟ್ರಗಳು ಮೂರೇ ಮೂರು ಪಾಕಿಸ್ತಾನ ಸೌದಿ ಅರೇಬಿಯಾ ಮತ್ತು ಯುಎಇ ವಿಶ್ವಸಂಸ್ಥೆಯ ಮನವಿಯಂತೆ ಓ ಸಿ ಪ್ರತಿನಿಧಿಗಳಾಗಿ ಸಿಯ ಪ್ರಧಾನ ಕಾರ್ಯದರ್ಶಿ ಖತರ್ನ ವಿದೇಶ ಸಚಿವ ಮತ್ತು ಖ್ಯಾತ ಅರಬ್ ಬರಹಗಾರ ಮತ್ತು ಚಿಂತಕ ಫಹ್ಮಿ ಹುವೈದಿ ತಾಲಿಬಾನ್ನ ಜೊತೆ ಮಾತುಕತೆ ನಡೆಸುತ್ತಾರೆ ಆ ಬಳಿಕ ಫಹ್ಮಿ ಹುವೈದಿ ಈ ಮಾತುಕತೆಯ ಬಳಿಕ ಹೀಗೆ ಹೇಳುತ್ತಾರೆ ತಾಲಿಬಾನ್ ಒಂದು ಭಯಂಕರ ಜನಕೂಟ ಜಗತ್ತಿನ ಐವತ್ತಕ್ಕಿಂತಲೂ ಅಧಿಕ ಮುಸ್ಲಿಂ ರಾಷ್ಟ್ರಗಳ ಸಂಘಟನೆಯಾದ ಸಿಯ ಪ್ರತಿನಿಧಿಗಳು ನಾವಾಗಿದ್ದರೂ ನಮ್ಮ ಮಾತನ್ನು ಅವರು ಕೇಳುತ್ತಿಲ್ಲ ಅವರನ್ನು ನಮ್ಮ ಮಾತು ಅಲುಗಾಡಿಸಿಲ್ಲ ಅವರ ವ್ಯೂ ಪಾಯಿಂಟ್ನಲ್ಲಿ ಬದಲಾವಣೆ ಆಗಿಲ್ಲ ಜಗತ್ತು ಹೇಗೆ ಮತ್ತು ಯಾವ ರೀತಿಯಲ್ಲಿ ನಡೀತಾ ಇದೆ ಎಂಬುದೇ ಅವರಿಗೆ ಗೊತ್ತಿಲ್ಲ ಎಂದು ಫಹಮಿ ವೈದಿ ಆ ಸಂದರ್ಭದಲ್ಲಿ ಹೇಳಿದ್ದರು ಇದರ ಬಳಿಕ ಎರಡು ಸಾವಿರದ ಒಂದರ ಕೊನೆಯಲ್ಲಿ ತಾಲಿಬಾನ್ ಪತನವಾಗುತ್ತೆ ಬಳಿಕ ಇದೀಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ತಾಲಿಬಾನ್ ಅಧಿಕಾರಕ್ಕೆ ಬಂದಿದೆ ಈ ನಡುವೆ ಇಪ್ಪತ್ತು ವರ್ಷಗಳೇ ಕಳೆದು ಹೋಗಿವೆ ಮೊನ್ನೆ ಅಫ್ಘಾನ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ದಿನದ ನಂತರ ತಾಲಿಬಾನ್ ತನ್ನ ಮೊದಲ ಪತ್ರಿಕಾಗೋಷ್ಠಿಯನ್ನು ನಡೆಸಿತು ಅದರ ವಕ್ತಾರನ ಮಾತು ಆ ಬಳಿಕ ಸಾಕಷ್ಟು ಚರ್ಚೆಗೆ ಒಳಗಾಯಿತು ನಾವು ಹೆಣ್ಣು ಮಕ್ಕಳ ಶಿಕ್ಷಣವನ್ನು ವಿರೋಧಿಸುವುದಿಲ್ಲ ಅಂತಾರಾಷ್ಟ್ರೀಯ ಸಂಬಂಧವನ್ನು ಸ್ಥಾಪಿಸ್ತೇವೆ ನಮ್ಮ ನೆಲದಲ್ಲಿ ಉಗ್ರರಿಗೆ ಅವಕಾಶ ಕೊಡಲ್ಲ ಹಿಂದಿಗೂ ಈಗಿನ ಸ್ಥಿತಿಗೂ ನಡುವೆ ನಾವು ಬೌದ್ಧಿಕವಾಗಿ ವೈಚಾರಿಕವಾಗಿ ಬೆಳೆದಿದ್ದೇವೆ ಎಂದೆಲ್ಲ ಆ ವಕ್ತಾರ ಹೇಳಿದ್ದಾರೆ ನಿಜವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರ ತಾಲಿಬಾನ್ ಮತ್ತು ಈಗಿನ ತಾಲಿಬಾನ್ ನಡುವೆ ಭಾಷೆ ಮತ್ತು ವರ್ತನೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಆದ್ದರಿಂದಲೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾನ್ಯತೆ ಕೊಟ್ಟಿರದ ರಷ್ಯಾ ಮತ್ತು ಚೀನಾಗಳು ಈಗಾಗಲೇ ತಾಲಿಬಾನ್ ಸರಕಾರಕ್ಕೆ ಮಾನ್ಯತೆ ಕೊಟ್ಟಿವೆ ಇರಾನ್ ಕೂಡ ಮಾನ್ಯತೆ ಕೊಟ್ಟಿದೆ ಇದಕ್ಕೆ ಕೆಲವು ಕಾರಣಗಳು ಹೀಗಿರಬಹುದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದದ್ದೇ ಸಿವಿಲ್ ವಾರ್ ಮೂಲಕ ಅದಕ್ಕೊಂದು ದೊಡ್ಡ ಹಿಸ್ಟರಿಯೇ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಫ್ಘಾನ್ನ ಅಧ್ಯಕ್ಷರಾಗಿದ್ದ ದಾವೂದಿ ಎಂಬವರ ಹತ್ಯೆ ನಡೆಯುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೂರ್ ಮುಹಮ್ಮದ್ ತಾರಕಿ ಎಂಬ ಅಧ್ಯಕ್ಷರ ಹತ್ಯೆಯು ನಡೆಯುತ್ತೆ ಅಫ್ಘಾನಿಸ್ತಾನಕ್ಕೆ ತಾಗಿಕೊಂಡು ಹಿಂದಿನ ಸೋವಿಯತ್ ಯೂನಿಯನ್ ಇತ್ತು ಇರಾನ್ ಮತ್ತು ಪಾಕ್ಗಳು ಇದ್ದುವು ಸೋವಿಯತ್ ಯೂನಿಯನ್ನಲ್ಲಿ ಕಮ್ಯುನಿಸ್ಟ್ ಆಡಳಿತ ಇದ್ದುದರಿಂದ ಸಹಜವಾಗಿ ಅಫ್ಘಾನ್ನಲ್ಲಿ ಕೂಡ ಕಮ್ಯುನಿಸ್ಟ್ ಆಡಳಿತವೇ ಇತ್ತು ಅದರ ಜೊತೆಗೆ ಇಸ್ಲಾಮಿಸ್ಟರು ಕೂಡ ಈ ಕಮ್ಯುನಿಸ್ಟ್ ಆಡಳಿತವನ್ನು ವಿರೋಧಿಸುತ್ತಾ ಚಟುವಟಿಕೆಯಲ್ಲಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಮ್ಯುನಿಸ್ಟ್ ಅಧ್ಯಕ್ಷ ತಾರಕಿಯ ಹತ್ಯೆಯ ಬೆನ್ನಿಗೆ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದ ಮೇಲೆ ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ಇರಾನ್ನಲ್ಲಿ ರಾಜನನ್ನು ಇಸ್ಲಾಮಿಕ್ ಕ್ರಾಂತಿಯ ಮೂಲಕ ಪದಚ್ಯುತಗೊಳಿಸಿದ ಘಟನೆಯೂ ನಡೆಯುತ್ತೆ ಅಫ್ಘಾನನ್ನು ರಷ್ಯಾ ವಶಪಡಿಸಿಕೊಂಡ ಕೂಡಲೇ ಅಮೆರಿಕ ರಂಗಕ್ಕಿಳಿಯುತ್ತೆ ಅಂದು ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕದ ನಡುವೆ ಶೀತಲ ಸಮರ ನಡೆಯುತ್ತಾ ಇದ್ದುದನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಗಮನಿಸಬೇಕು ಆದ್ದರಿಂದ ಅಮೆರಿಕಾವು ಅಫ್ಘಾನ್ ಆಡಳಿತವನ್ನು ವಿರೋಧಿಸ್ತಾ ಇದ್ದ ಮುಜಾಹಿದೀನ್ಗಳಿಗೆ ಶಸ್ತ್ರಾಸ್ತ್ರ ಸಹಿತ ಎಲ್ಲ ಬೆಂಬಲವನ್ನು ನೀಡತೊಡಗಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋವಿಯತ್ ಯೂನಿಯನ್ ಇಬ್ಬಾಗವಾಗುತ್ತೆ ಇದರ ಪರಿಣಾಮದಿಂದಾಗಿ ಅಫಾನ್ನಿಂದ ತನ್ನ ಸೇನೆಯನ್ನು ಅದು ಹಿಂತೆಗೆದುಕೊಳ್ಳುತ್ತೆ ಈ ಸೇನಾ ಹಿಂತೆಗೆತಕ್ಕೆ ಮುಜಾಹಿದೀನ್ಗಳ ಹೋರಾಟದ ಹೊಡೆತವೂ ಇತ್ತು ಅದರ ಕಾರಣವೂ ಇತ್ತು ಆಗ ನಜೀಬುಲ್ಲಾ ಅಧ್ಯಕ್ಷರಾಗಿದ್ದರು ಆ ಬಳಿಕ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ಮತ್ತು ಮುಜಾಹಿದೀನ್ಗಳ ನಡುವೆ ಹೋರಾಟ ಜೋರಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಧ್ಯಕ್ಷ ನಜೀಬುಲ್ಲಾರನ್ನು ಪದಚ್ಯುತಗೊಳಿಸಿ ಮುಜಾಹಿದ್ದೀನ್ಗಳು ಅಧಿಕಾರ ವಶಪಡಿಸಿಕೊಳ್ಳುತ್ತಾರೆ ಬುರ್ಹಾನುದ್ದೀನ್ ರಬ್ಬಾನಿ ಅಧ್ಯಕ್ಷರಾಗುತ್ತಾರೆ ಮುಜಾಹಿದ್ದೀನ್ಗಳೆಂದರೆ ಬೇರೆ ಬೇರೆ ಬುಡಕಟ್ಟುಗಳ ಒಂದು ಕೂಟ ಆಗಿತ್ತು ಇದು ನಿಮಗೂ ಗೊತ್ತಿರಬೇಕು ಆದರೆ ಇದರಲ್ಲಿ ಪಶ್ಟೂನ್ಗಳಾದ ತಾಲಿಬಾನ್ಗಳು ಸೇರಿರಲಿಲ್ಲ ಅವರಿಗೂ ಮುಜಾಹಿದ್ದೀನ್ಗಳು ನಡುವೆ ನಡುವೆ ಭಿನ್ನಾಭಿಪ್ರಾಯ ಇತ್ತು ಅವರು ಮುಜಾಹಿದ್ದೀನ್ಗಳ ವಿರುದ್ಧ ಹೋರಾಟದಲ್ಲಿ ನಿರತರಾದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮುಜಾಹಿದ್ದೀನ್ ತಂಡವನ್ನು ಸೋಲಿಸಿ ತಾಲಿಬಾನ್ ಅಧಿಕಾರ ಹಿಡಿಯಿತು ಒಂದು ರೀತಿಯಲ್ಲಿ ಸಂಪೂರ್ಣ ಸಿವಿಲ್ ವಾರ್ನ ಮೂಲಕ ದಕ್ಕಿದ ವಿಜಯ ಅದಾಗಿತ್ತು ಅಂದು ತಾಲಿಬಾನ್ ಎಂಬುದು ಅಫ್ಘಾನಿಸ್ತಾನದ ಒಂದು ಬುಡಕಟ್ಟು ಸಮೂಹ ಮಾತ್ರವಾಗಿತ್ತು ಹೊರ ಜಗತ್ತಿನೊಂದಿಗೆ ಅದಕ್ಕೆ ಸಂಪರ್ಕ ಇರಲಿಲ್ಲ ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಇವತ್ತು ಕತಾರ್ನ ದೋಹಾದಲ್ಲಿ ತಾಲಿಬಾನಿಗೆ ಅಧಿಕೃತ ಕಚೇರಿ ಇದೆ ಅಮೇರಿಕಾದ ಜೊತೆ ನಿರಂತರ ಶಾಂತಿ ಮಾತುಕತೆ ನಡೀತಾ ಇದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತಾಲಿಬಾನ್ ಮತ್ತು ಟ್ರಂಪ್ ಸರ್ಕಾರದ ನಡುವೆ ನಡೆದ ಒಪ್ಪಂದದ ಪ್ರಕಾರ ಈಗಿನ ಹಸ್ತಾಂತರ ಈಗಿನ ಅಧಿಕಾರದ ಹಸ್ತಾಂತರ ನಡೆದಿದೆ ಮತ್ತು ಸೇನಾ ಯೋಧರ ವಾಪಸಾತಿ ಕೂಡ ನಡೆದಿದೆ ಇವತ್ತು ಯಾವ ಸಿವಿಲ್ ವಾರ್ ಕೂಡ ನಡೆದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ತಾಲಿಬಾನ್ ರಾಜಕೀಯ ಮಾತಾಡ್ತಾ ಇರಲಿಲ್ಲ ಇದು ಕೂಡ ನಿಮಗೆ ಗೊತ್ತಿರಬಹುದು ಅದು ಶಸ್ತ್ರಾಸ್ತ್ರದ ಭಾಷೆಯಲ್ಲಿ ಮಾತಾಡ್ತಾ ಇತ್ತು ಮಿಲಿಷಿಯಾದ ಭಾಷೆಯಲ್ಲಿ ಮಾತಾಡ್ತಾ ಇತ್ತು ಸಿವಿಲೈಸ್ಡ್ ಮಾತುಗಳ ಕೊರತೆ ಇತ್ತು ಈಗಿನ ವಕ್ತಾರರ ಮಾತು ಅಂದಿಗಿಂತ ಭಿನ್ನ ಆಗಿದೆ ಇವೆಲ್ಲ ಈ ಎರಡು ದಶಕಗಳಲ್ಲಿ ತಾಲಿಬಾನ್ನಲ್ಲಿ ಕಂಡುಬಂದಿರುವಂತಹ ಬದಲಾವಣೆಗಳು ಇದೇ ವೇಳೆ ಎಂಬತ್ತೈದು ಸಾವಿರದಷ್ಟಿದ್ದ ತಾಲಿಬಾನಿಗಳು ಮೂರುವರೆ ಲಕ್ಷದಷ್ಟಿದ್ದ ಅಫ್ಘಾನಿಸ್ತಾನದ ಸೇನೆಯನ್ನು ಹೇಗೆ ಸೋಲಿಸಿದರು ಎಂಬ ಪ್ರಶ್ನೆ ಇದೆ ಈಗಿನ ಪದಚ್ಯುತ ಅಧ್ಯಕ್ಷ ಅಶ್ರಫ್ ಘನಿ ಈ ಮೊದಲು ವಿಶ್ವ ಬ್ಯಾಂಕಿನ ಉದ್ಯೋಗಿಯಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಅಮೆರಿಕದ ಪೌರತ್ವವನ್ನು ತೊರೆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಚುನಾವಣೆಯ ಮೂಲಕ ಗೆದ್ದು ಬಂದಿದ್ದರು ಅಫ್ಘಾನಿಸ್ತಾನದ ಒಟ್ಟು ನಲವತ್ತು ಮಿಲಿಯನ್ ಜನಸಂಖ್ಯೆಯಲ್ಲಿ ಕೇವಲ ಒಂದು ಮಿಲಿಯನ್ ಮಂದಿ ಮಾತ್ರ ಅಂದು ಮತ ಚಲಾಯಿಸಿದರು ಇದರಲ್ಲಿ ಐದು ಲಕ್ಷ ಮತಗಳು ಮಾತ್ರ ಘನಿಗೆ ಲಭಿಸಿದವು ಇವರದ್ದು ಅತಿದೊಡ್ಡ ಭ್ರಷ್ಟ ಸರಕಾರ ಎಂದು ಮಾಧ್ಯಮಗಳು ಹೇಳ್ತಾ ಇವೆ ಸೈನಿಕರಿಗೆ ವೇತನ ಕೊಡದೆ ಹಲವು ಸಮಯಗಳೇ ಕಳೆದಿವೆ ತಮಗೆ ಸಿಕ್ಕ ಬಂದೂಕನ್ನೇ ಮಾರಿ ಈ ಸೈನಿಕರು ಬದುಕು ಸವೆಸ್ತಾ ಇದ್ರು ಎಂದು ಕೂಡ ವರದಿಗಳು ಹೇಳ್ತಾ ಇವೆ ಎರಡು ಸಾವಿರದ ಇಪ್ಪತ್ತೊಂದು ಮೇ ಒಂದರಂದು ಅಮೆರಿಕ ತನ್ನ ಸೇನೆಯನ್ನು ಹಿಂತೆಗೆಯುವಾಗ ಅದು ಮೊದಲು ಯುದ್ಧ ವಿಮಾನದ ತಂತ್ರಜ್ಞರನ್ನು ಮತ್ತು ಪೈಲಟ್ಗಳನ್ನು ಹಿಂತೆಗೆದುಕೊಂಡಿತು ಅದರಿಂದಾಗಿ ಯುದ್ಧ ವಿಮಾನಗಳನ್ನು ಚಲಾಯಿಸುವ ಸಾಮರ್ಥ್ಯವನ್ನು ಅಫಘಘಾನ್ ಸೇನೆ ಕಳಕೊಂಡಿತು ಆಗ ಅಫ್ಘಾನ್ ಪೈಲಟ್ಗಳನ್ನು ಗುರಿ ಮಾಡಿದ ತಾಲಿಬಾನ್ ಉಳಿದಿದ್ದ ಏಳು ಅಫಘಾನಿ ಪೈಲಟ್ಗಳನ್ನು ಕೊಂದು ಹಾಕಿತು ಇದರಿಂದಾಗಿ ಯುದ್ಧ ವಿಮಾನ ಚಲಾಯಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸೇನೆ ಕೈಚೆಲ್ಲಿ ಕೂತಿತ್ತು ಈವರೆಗೆ ತಾಲಿಬಾನನ್ನು ಕಾಬೂಲ್ನಿಂದ ದೂರ ನಿಲ್ಲಿಸಿದ್ದೇ ಅಮೆರಿಕದ ವಿಮಾನಗಳು ಉದುರಿಸುವ ಬಾಂಬುಗಳಾಗಿದ್ದವು ಇದೀಗ ಆ ವಿಮಾನಗಳು ಹಾರಾಟ ನಡೆಸಲು ವಿಫಲವಾಗುವುದರೊಂದಿಗೆ ಸುಲಭವಾಗಿ ಕಾಬೂಲನ್ನು ತಾಲಿಬಾನ್ ವಶಪಡಿಸಿಕೊಂಡಿತು ಇದು ತಾಲಿಬಾನ್ ಕತೆ ಇವತ್ತು ತಾಲಿಬಾನ್ ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಹೋಗುವ ಮಾತಾಡ್ತಾ ಇದೆ ಇದು ಪಸ್ತೂನ್ಗಳ ಸರ್ಕಾರ ಅಲ್ಲ ಎಲ್ಲ ಬುಡಕಟ್ಟುಗಳನ್ನು ಸೇರಿಸಿ ಸರಕಾರ ರಚಿಸ್ತೇವೆ ಅಂತ ಇದೆ ತಾಲಿಬಾನ್ ಉಜ್ಬೆಕ್ಗಳನ್ನು ತಾಜಿಗ ಬುಡಕಟ್ಟುಗಳನ್ನು ಸೇರಿಸಿಕೊಂಡು ನಾವು ಸರಕಾರ ರಚಿಸ್ತಾ ಇದ್ದೇವೆ ಅಂತ ತಾಲಿಬಾನ್ ಹೇಳ್ತಾ ಇದೆ ಚೀನಾದೊಂದಿಗೆ ಈಗಾಗಲೇ ಅಧಿಕೃತ ಮಾತುಕತೆಯೂ ನಡೆದಿದೆ ದೋಹಾದ ಎಸಿ ರೂಮಲ್ಲಿ ಕೂತು ಅಮೆರಿಕ ಸಹಿತ ವಿವಿಧ ರಾಷ್ಟ್ರಗಳೊಂದಿಗೆ ಮಾತಾಡಿದ ಅನುಭವವು ಈಗಿನ ತಾಲಿಬಾನ್ಗಿದೆ ಆದರೂ ಇವತ್ತು ಜಗತ್ತಿನ ಮುಂದಿರುವುದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರ ನಡುವಿನ ತಾಲಿಬಾನ್ ಅನುಭವಗಳು ಆದ್ದರಿಂದಲೇ ಜಗತ್ತು ಈ ತಾಲಿಬಾನನ್ನು ಇವತ್ತು ನಂಬ್ತಾ ಇಲ್ಲ ಅದರ ಬಗ್ಗೆ ಒಂದು ಬಗೆಯ ಭಯ ಇದ್ದೇ ಇದೆ ಇದನ್ನು ನಾವು ನಿರಾಕರಿಸಬೇಕಾದ ಅಗತ್ಯ ಇಲ್ಲ ಸದ್ಯ ಈ ಭಯವನ್ನು ಸುಳ್ಳು ಮಾಡಿ ತೋರಿಸಬೇಕಾದ ಹೊಣೆ ತಾಲಿಬಾನ್ನ ಮೇಲಿದೆ ಕಾದು ನೋಡೋಣ ಇಷ್ಟೇ ಇದು ಈ ಹೊತ್ತಿನ ಎಡಿಟರ್ ಸ್ಪೀಕ್ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇನೆ ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ